ಸೃಷ್ಟಿಕರ್ತನು ನಮಗೆ ಏಕೆ ಕಾಣುವುದಿಲ್ಲ? ನಮ್ಮೊಂದಿಗೆ ಏಕೆ ಮಾತನಾಡುವುದಿಲ್ಲ? ದೇವನು ಎಷ್ಟಿದ್ದಾನೆ ಎಂದು ಕೇಳಿದಾಗ ನಮ್ಮ ಆತ್ಮಸಾಕ್ಷಿ ಅದಕ್ಕೆ ಉತ್ತರ ಕೊಡುವುದು. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು. ಸೃಷ್ಟಿಕರ್ತನ ಶಾಂತಿ, ಕರುಣೆ ಮತ್ತು ಸಮೃದ್ಧಿಗಳು ತಮ್ಮೆಲ್ಲರ ಜೀವನದ ಮೇಲೆ ವರ್ಷಿಸಲಿ. ಆತ್ಮೀಯ ಬಂಧು ಮಿತ್ರರೇ, ನಮ್ಮ ಸೃಷ್ಟಿಕರ್ತನ ಪರಿಚಯ ಕೊಡಲು ಇಚ್ಛಿಸುತ್ತೇನೆ. ನಾನು ನಿರೀಕ್ಷಿಸುತ್ತೇನೆ ಮೊಟ್ಟ ಮೊದಲನೇದಾಗಿ ತಾವುಗಳು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವಿರೆಂದು. ಬಂಧು ಮಿತ್ರರೇ, ಮೊಟ್ಟ ಮೊದಲನೇದಾಗಿ ನಾವು ತಿಳಿಯೋಣ ಸೃಷ್ಟಿಕರ್ತ ಈ ಪದದ ಅರ್ಥವೇನು. ಸೃಷ್ಟಿಕರ್ತ ಎಂದರೆ ಯಾವುದಾದರೂ ಒಂದು ವಸ್ತುವನ್ನು ಸೃಷ್ಟಿಸಿದವನು ಎಂದು ನಾವು ತಿಳಿಯಬಹುದು. ಈ ಒಂದು ವಿಡಿಯೋದಲ್ಲಿ ಇಂದು ನಾವು ಆ ಸೃಷ್ಟಿಕರ್ತನ ಕುರಿತು ತಿಳಿಯೋಣ. ನಮ್ಮ ನಿಮ್ಮನ್ನು ಸೃಷ್ಟಿಸಿದವನು, ನಮ್ಮೆಲ್ಲರಿಗೋಸ್ಕರ ಈ ಜಗತ್ತನ್ನು ಸೃಷ್ಟಿಸಿದವನು, ಭೂಮಿ ಆಕಾಶ ಮತ್ತು ಅದರ ಮಧ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವರಾಶಿಗಳು, ಸೂರ್ಯ ಚಂದ್ರರು, ಗಾಳಿ ಬೆಳಕು ನೀರು, ಒಟ್ಟಾರೆ ನಮ್ಮ ಜೀವನಕ್ಕೆ ಬೇಕಾಗುವ ಉಪಯೋಗವಾಗುವ ಎಲ್ಲ ಸಾಮಗ್ರಿಗಳು, ಎಲ್ಲವನ್ನು ಸೃಷ್ಟಿಸಿದವನು, ನಮ್ಮನ್ನು ಸೃಷ್ಟಿಸಿದವನು ಅವನು. ಆ ಸೃಷ್ಟಿಕರ್ತನ ಕುರಿತು ನಾವು ತಿಳಿಯೋಣ. ಸೃಷ್ಟಿಕರ್ತ ಎಂದಾಗ ಈ ಶಬ್ದ, ಇದರ ಅರ್ಥವನ್ನು ನಾವು ಇಂಗ್ಲೀಷ್ನಲ್ಲಿ ತೆಗೆದುಕೊಂಡು ಹೋದಾಗ, ಭಾಷಾಂತರಿಸಿದಾಗ ನಮಗೆ ಅದರ ಅರ್ಥ ಸಿಗುತ್ತದೆ ಕ್ರಿಯೇಟರ್ ಎಂದು. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಭೂಮಿಯಾದ ಭಾರತ ದೇಶದ ಪುರಾತನ ಭಾಷೆಯಾಗಿರ್ತಕ್ಕಂತಹ ಸಂಸ್ಕೃತ ಭಾಷೆಯಲ್ಲಿ ನಾವು ಇದನ್ನು ಭಾಷಾಂತರಿಸಿದಾಗ ಇದರ ಅರ್ಥ ಬ್ರಹ್ಮ ಎಂದು ಬರುತ್ತದೆ. ಅದೇ ರೀತಿ ಅರಬ್ ದೇಶದ ಅರಬಿ ಭಾಷೆಯಲ್ಲಿ ನಾವು ಇದನ್ನು ಭಾಷಾಂತರಿಸಿದಾಗ ಅಂದರೆ ಅರ್ಥ ರಬ್ ಎಂದಾಗುತ್ತದೆ. ಆಡುಭಾಷೆಯಲ್ಲಿ ನಾವು ನೋಡುವುದಾದರೆ ನಮ್ಮೆಲ್ಲರ ಮಾತಿನಲ್ಲಿ ದೇವರು, ದೇವನು ಎಂದು ಕರೆಯುತ್ತೇವೆ. ನಮ್ಮ ಆತ್ಮಸಾಕ್ಷಿಯನ್ನು ನಾವು ಮುಟ್ಟಿಕೊಂಡು ನೋಡಿದಾಗ, ನಮ್ಮೆಲ್ಲರ ಆತ್ಮದಲ್ಲಿ ನಾವು ಪ್ರಶ್ನಿಸಿದಾಗ ಏನೆಂದು, ನಮ್ಮನ್ನು ಸೃಷ್ಟಿಸಿದವನು, ಈ ಜಗತ್ತಿಗೆ ದೇವನು ಎಷ್ಟಿದ್ದಾನೆ ಎಂದು ಕೇಳಿದಾಗ ನಮ್ಮ ಆತ್ಮಸಾಕ್ಷಿ ಅದಕ್ಕೆ ಉತ್ತರ ಕೊಡುವುದು, ದೇವನು ಒಬ್ಬನೇ ಇದ್ದಾನೆ ಎಂದು. ಆ ಪ್ರಕಾರವಾಗಿ ಆ ಸೃಷ್ಟಿಕರ್ತನು ನಮ್ಮನ್ನು ಈ ಪ್ರಪಂಚದಲ್ಲಿ ಏಕೆ ಅಸ್ತಿತ್ವ ನೀಡಿದ್ದಾನೆ, ನಮ್ಮನ್ನು ಏಕೆ ಸೃಷ್ಟಿಸಿದ್ದಾನೆ, ನಮಗೆ ಮಾತ್ರ ಏಕೆ ಬುದ್ಧಿಶಕ್ತಿ ಇದೆ, ಸಮಾಜವನ್ನು ನಿರ್ಮಾಣ ಮಾಡುವ ಶಕ್ತಿ, ನಮ್ಮಂತೆ ಜೀವಿಸುವವರೊಂದಿಗೆ ಯಾವ ರೀತಿ ಬದುಕಬೇಕೆಂಬ ಸಮಾಜ ನಿರ್ಮಾಣ, ಇವೆಲ್ಲವನ್ನು ನಮಗೆ ಮಾತ್ರ ಏಕೆ ದಯಪಾಲಿಸಿದ್ದಾನೆ, ಬೇರೆ ಪ್ರಾಣಿ ಪಕ್ಷಿಗಳಿಗೆ ಏಕೆ ಇಲ್ಲ, ಮನುಷ್ಯ ಜೀವಿ ಮಾತ್ರ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ತನ್ನ ಆಡಳಿತವನ್ನು ನಡೆಸುತ್ತಾನೆ, ಆದರೆ ಬೇರೆ ಪ್ರಾಣಿ ಪಕ್ಷಿಗಳು ಮನುಷ್ಯನ ಮೇಲೆ ಆಡಳಿತವನ್ನಾಗಲಿ ಅಥವಾ ಸಮಾಜ ನಿರ್ಮಾಣವನ್ನಾಗಲಿ ಮಾಡುವುದಿಲ್ಲ, ಏಕೆ ಎಂದು ನೋಡಿದಾಗ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ನಮಗೆ ತಿಳಿದು ಬರುವ ಉತ್ತರ, ಸೃಷ್ಟಿಕರ್ತನು ಈ ಪ್ರಪಂಚದಲ್ಲಿ ನಮ್ಮನ್ನು ಕೆಲ ಉದ್ದೇಶಕ್ಕೋಸ್ಕರ ಸೃಷ್ಟಿಸಿದ್ದಾನೆ. ಅಂತಿಮ ದಿವ್ಯ ಗ್ರಂಥ ಕುರಾನ್ ಅಧ್ಯಯನ ಮಾಡಿದಾಗ ನಮಗೆ ಸಿಗುತ್ತದೆ. ಕುರಾನ್ ಅಧ್ಯಾಯ ಸಂಖ್ಯೆ 51 ವಾಕ್ಯ 56 ಸೃಷ್ಟಿಕರ್ತನು ಈ ರೀತಿ ನಮಗೆ ತಿಳಿಯಪಡಿಸುತ್ತಾನೆ. ಅಊಝು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ಅಂದರೆ ಆ ಸೃಷ್ಟಿಕರ್ತನು ಹೇಳುತ್ತಾನೆ, ನಾನು ಯಕ್ಷಗಳನ್ನು ಮತ್ತು ಮನುಷ್ಯರನ್ನು ನನ್ನ ಆರಾಧನೆಗೆಂದೇ ಸೃಷ್ಟಿಸಿದ್ದೇನೆ ಎಂದು. ಇದು ಮೊದಲನೇ ಉದ್ದೇಶವಾಗಿದೆ. ಈ ಉದ್ದೇಶವನ್ನು ನಾವು ಸ್ವಲ್ಪ ಅವಲೋಕಿಸಿದಾಗ ನಮಗೆ ತಿಳಿದು ಬರುತ್ತದೆ, ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನು ನಮ್ಮಂತೆಯೇ ಹಲವಾರು ಪ್ರಾಣಿ ಪಕ್ಷಿಗಳನ್ನು, ಹಲವಾರು ವಸ್ತುಗಳನ್ನು, ನಮ್ಮ ಎದುರುಗಡೆ ಇರತಕ್ಕಂತಹ, ನಮ್ಮ ಹಿಂದುಗಡೆ ಇರತಕ್ಕಂತಹ ಪ್ರತಿಯೊಂದು, ಅಂದರೆ ಸೂರ್ಯ, ಚಂದ್ರ, ಗಾಳಿ, ನೀರು, ಬೆಳಕು, ಮಣ್ಣು, ಭೂಮಿ, ಎಲ್ಲ ಈ ವ್ಯವಸ್ಥೆಯನ್ನು ನೋಡಿದಾಗ ಆ ಸೃಷ್ಟಿಕರ್ತನು ಹೇಳುತ್ತಾನೆ,
ಈ ಎಲ್ಲ ವಸ್ತುಗಳನ್ನು ನಿಮ್ಮ ಉಪಯೋಗಕ್ಕೆಂದು ನಾನು ಸೃಷ್ಟಿಸಿದ್ದೇನೆ, ಆದರೆ ನಿಮ್ಮನ್ನು ಮಾತ್ರ ನನ್ನ ಆರಾಧನೆಗೆಂದೇ ಸೃಷ್ಟಿಸಿದ್ದೇನೆ ಎಂದು. ಹಾಗಿರುವಾಗ ನಾವು ಆಲೋಚನೆ ಮಾಡಬಹುದು, ನಮ್ಮ ಸೃಷ್ಟಿಕರ್ತನು ನಮಗಾಗಿ ಎಲ್ಲವನ್ನು ಸೃಷ್ಟಿಸಿದ್ದಾನೆ, ಆದರೆ ನಮ್ಮನ್ನು ಮಾತ್ರ ಅವನಿಗೋಸ್ಕರ ಸೃಷ್ಟಿಸಿದ್ದಾನೆ. ಅಂದರೆ ನಾವು ಕೇವಲ ಅವನ ಆರಾಧನೆಯನ್ನು ಮಾಡಬೇಕು. ಸೃಷ್ಟಿಕರ್ತನು ಈ ಪ್ರಪಂಚದ ಸೃಷ್ಟಿಯಲ್ಲಿ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸುವುದರಲ್ಲಿ, ರಾತ್ರಿ ಮತ್ತು ಹಗಲು ಹೋಗು ಬರುವುದರಲ್ಲಿ ಹಲವಾರು ಗುರುತುಗಳಿವೆ. ಒಂದು ಪ್ರಶ್ನೆ ಬರುತ್ತದೆ, ಸೃಷ್ಟಿಕರ್ತನು ನಮಗೆ ಏಕೆ ಕಾಣುವುದಿಲ್ಲ, ನಮ್ಮೊಂದಿಗೆ ಏಕೆ ಮಾತನಾಡುವುದಿಲ್ಲ, ನಮಗೆ ಈ ವಿಷಯವನ್ನು ನೇರವಾಗಿ ಆ ಸೃಷ್ಟಿಕರ್ತನು ಏಕೆ ತಿಳಿಸುವುದಿಲ್ಲ ಎಂದು ನೋಡಿದಾಗ ನಮಗೆ ತಿಳಿದು ಬರುತ್ತದೆ, ಆ ಸೃಷ್ಟಿಕರ್ತನು ಸೃಷ್ಟಿಸಿರುವ ಹಲವಾರು ವಸ್ತುಗಳನ್ನು ನಮ್ಮ ಕಣ್ಣಲ್ಲಿ ನೋಡುವ ಶಕ್ತಿ ಸಾಮರ್ಥ್ಯ ಇಲ್ಲ. ಉದಾಹರಣೆ ತೆಗೆದುಕೊಂಡಾಗ ಸೂರ್ಯ, ಅದು ಒಂದು ಸೃಷ್ಟಿ. ಆ ದೇವನು ನಮ್ಮ ನಿಮ್ಮೆಲ್ಲರ ಉಪಯೋಗಕ್ಕೋಸ್ಕರ ಎಂದು ಸೃಷ್ಟಿಸಿದ್ದಾನೆ. ಆ ಸೂರ್ಯನನ್ನು ಸಂಪೂರ್ಣವಾಗಿ ನೋಡಲು ನಮ್ಮ ಕಣ್ಣಿನಲ್ಲಿ ಶಕ್ತಿ ಸಾಮರ್ಥ್ಯವಿಲ್ಲ. ಹೀಗಿರುವಾಗ ಆ ಸೃಷ್ಟಿಕರ್ತನೇ ಸೃಷ್ಟಿಸಿರುವ ಆ ಸೂರ್ಯನನ್ನು ಸಂಪೂರ್ಣವಾಗಿ ನೋಡಲು ಶಕ್ತಿ ಸಾಮರ್ಥ್ಯ ನಮ್ಮ ಕಣ್ಣಲ್ಲಿಲ್ಲ ಎಂದಾಗ ಆ ಸೃಷ್ಟಿಕರ್ತನನ್ನು ನೋಡಲು ನಮ್ಮ ಕಣ್ಣಲ್ಲಿ ಸಾಮರ್ಥ್ಯ ಇದೆಯಾ? ನಾವು ಆಲೋಚನೆ ಮಾಡಿದಾಗ ದೇವನು ನಮಗೆ ಕೊಟ್ಟ ಬುದ್ಧಿಯನ್ನು ನಾವು ಉಪಯೋಗಿಸಿ ಇದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಹುಡುಕಿದಾಗ ನಮಗೆ ಗೊತ್ತಾಗುತ್ತೆ, ಖಂಡಿತ ನಮ್ಮ ಕಣ್ಣಲ್ಲಿ ಆ ಒಂದು ಶಕ್ತಿ ಸಾಮರ್ಥ್ಯವಿಲ್ಲವೆಂದು. ಎರಡನೆಯದಾಗಿ, ಆ ಸೃಷ್ಟಿಕರ್ತನು ನಮ್ಮೊಂದಿಗೆ ಏಕೆ ಮಾತನಾಡುವುದಿಲ್ಲ ಎಂದು ನೋಡಿದಾಗ ಈ ಪ್ರಪಂಚದಲ್ಲಿ ದೇವನು ಎರಡನೇ ಉದ್ದೇಶಕ್ಕೋಸ್ಕರ ಕಳಿಸಿದ್ದಾನೆ, ಪರೀಕ್ಷೆ ಮಾಡಲು. ಯಾವ ರೀತಿ ಪರೀಕ್ಷೆ? ಆ ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿಸಿ ಪರದೆಯಲ್ಲಿದ್ದು ನಮ್ಮೊಂದಿಗೆ ಮಾತನಾಡಲಾರದೆ ಮನುಷ್ಯರಲ್ಲಿ ಉತ್ತಮರನ್ನು ಆಯ್ಕೆ ಮಾಡುವುದರ ಮುಖಾಂತರ ಅವರನ್ನು ಸಂದೇಶವಾಹಕರನ್ನಾಗಿ ನೇಮಿಸಿಕೊಂಡು ಅವರ ಮುಖಾಂತರ ಜನರಿಗೆ ಸಂದೇಶವನ್ನು ನೀಡುತ್ತಾ, ಆ ಸಂದೇಶವಾಹಕರು ದೇವನ ಕಡೆಯಿಂದ ಬಂದಿರತಕ್ಕಂತಹ ಸಂದೇಶವನ್ನು ತಿಳಿಸುತ್ತಾರೆ. ಆ ಸಂದೇಶವನ್ನು ಸ್ವೀಕರಿಸುವವರ್ಯಾರು, ಧಿಕ್ಕರಿಸುವವರ್ಯಾರು, ಅಂದರೆ ನಿರಾಕರಿಸುವವರು ಯಾರು ಎಂದು ಆ ದೇವನು ನೋಡಲು ಇಚ್ಛಿಸುತ್ತಾನೆ. ಇದು ಪರೀಕ್ಷೆಯಾಗಿದೆ. ಒಂದು ವೇಳೆ ಆ ಸೃಷ್ಟಿಕರ್ತನು ನಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸಿದರೆ, ಪ್ರತಿಯೊಬ್ಬರೂ ಸಹ ಇದನ್ನು ತಿಳಿದುಕೊಳ್ಳುವರು, ನಮ್ಮನ್ನು ಸೃಷ್ಟಿಸಿದವನೊಬ್ಬನಿದ್ದಾನೆ, ಅವನು ನಮ್ಮನ್ನು ನೋಡುತ್ತಿದ್ದಾನೆ, ಅವನು ನಮ್ಮನ್ನು ವೀಕ್ಷಿಸುತ್ತಿದ್ದಾನೆ, ಅವನ ಮಾತು ನಿಜವಾಗಿ ನಮ್ಮ ಬಳಿಗೆ ನೇರವಾಗಿ ಬಂದಿದೆ, ಅದನ್ನು ನಾವು ಸ್ವೀಕರಿಸಿಕೊಳ್ಳದಿದ್ದರೆ ಸ್ವರ್ಗವನ್ನು ಸಹ ನಮಗೆ ತೋರಿಸುತ್ತಿದ್ದಾನೆ, ನರಕವನ್ನು ಸಹ ನಮಗೆ ತೋರಿಸುತ್ತಿದ್ದಾನೆ, ಅದರಲ್ಲಿ ಹಾಕಿಬಿಡುವನು, ನಮಗೆ ಸ್ವರ್ಗದಿಂದ ನಮ್ಮನ್ನು ದೂರ ಮಾಡಿಬಿಡುವನು, ನರಕದಲ್ಲಿ ಶಿಕ್ಷೆ ಕೊಡುವನು ಎನ್ನುವ ಮಾತು ನಮ್ಮಲ್ಲಿ ಬಂದು ಬಿಡ್ತಾ ಇತ್ತು. ಆಗ ಪರೀಕ್ಷೆ ಎನ್ನುವುದೇ ಉಳಿಯುತ್ತಿರಲಿಲ್ಲ. ಉದಾಹರಣೆ ತೆಗೆದುಕೊಂಡಾಗ ಶಿಕ್ಷಕರು ತಮ್ಮ ಶಿಷ್ಯರಿಗೆ, ತಮ್ಮ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಬೇಕಾದರೆ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಅವರಿಗೆ ಕೊಡುತ್ತಾರೆ. ಒಂದು ವೇಳೆ ಆ ಪ್ರಶ್ನೆ ಪತ್ರಿಕೆಯೊಂದಿಗೆ ಈ ಪ್ರಶ್ನೆಗೆ ಈ ಉತ್ತರವೇ ಎಂದು ಆ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಅದರಲ್ಲಿ ಆ ಪರೀಕ್ಷೆಯಲ್ಲಿ ಯಾವ ಅರ್ಥವೂ ಇರುವುದಿಲ್ಲ. ಏಕೆಂದರೆ ಆ ವಿದ್ಯಾರ್ಥಿಗಳು ಪ್ರಶ್ನೆ ನೋಡಿಕೊಳ್ಳುತ್ತಾರೆ, ಉತ್ತರವನ್ನು ಬರೆಯುತ್ತಾರೆ, ಇನ್ನು ಯಾರು ಪ್ರತಿಯೊಬ್ಬರೂ ಪಾಸಾಗಿ ಹೋಗುತ್ತಾರೆ, ಫೇಲ್ ಆಗೋರು ಯಾರೂ ಇರೋದಿಲ್ಲ. ಪ್ರತಿಯೊಬ್ಬರೂ ಸಹ ಉತ್ತೀರ್ಣಗೊಳ್ಳುತ್ತಾರೆ, ಪ್ರತಿಯೊಬ್ಬರೂ ಸಹ ಸಫಲರಾಗುವವರೇ ಇರುತ್ತಾರೆ ಹೊರತು ವಿಫಲರಾಗುವವರು ಅನುತ್ತೀರ್ಣವಾಗುವವರು ಯಾರೂ ಇರುವುದಿಲ್ಲ. ಆದ ಕಾರಣ ಸೃಷ್ಟಿಕರ್ತನಾದ ಆ ಅಲ್ಲಾಹನು, ಆ ದೇವನು ನಮ್ಮ ನಿಮ್ಮನ್ನು ಈ ಪ್ರಪಂಚಕ್ಕೆ ಕಳಿಸುವುದರ ಮುಖಾಂತರ, ಸಂದೇಶವಾಹಕರ ಮುಖಾಂತರ ಸಂದೇಶವನ್ನು ಕೊಡುವುದರ ಮುಖಾಂತರ, ಯಾರು ಈ ಸಂದೇಶವನ್ನು ಸ್ವೀಕರಿಸಿಕೊಳ್ಳುವವರು, ಯಾರು ಈ ಸಂದೇಶವನ್ನು ಸ್ವೀಕರಿಸದೆ ನಿರಾಕರಿಸಿ ಈ ಪ್ರಪಂಚದ ಜೀವನವನ್ನೇ ಶಾಶ್ವತ ಜೀವನವೆಂದು ಭಾವಿಸಿ ಜೀವಿಸುವವರು ಯಾರು ಎಂದು ನೋಡಲು ನಮ್ಮನ್ನು ಈ ಪ್ರಪಂಚದಲ್ಲಿ ಆ ಸೃಷ್ಟಿಕರ್ತನು ಕಳುಹಿಸಿದ್ದಾನೆ. ಸೃಷ್ಟಿಕರ್ತನು ನಮ್ಮ ಜೀವನದ ಉದ್ದೇಶವನ್ನು ತಿಳಿಸುತ್ತಾ ಹೇಳುತ್ತಾನೆ. ಎರಡನೆಯ ಉದ್ದೇಶ, ಅಂತಿಮ ದಿವ್ಯ ಗ್ರಂಥ ಕುರ್ಆನ್ ಅಧ್ಯಾಯ ಸಂಖ್ಯೆ 67 ವಾಕ್ಯ 2ರಲ್ಲಿ, ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ಆ ಸೃಷ್ಟಿಕರ್ತನು ಯಾರೆಂದರೆ ಜೀವನ ಮತ್ತು ಮರಣವನ್ನು ಸೃಷ್ಟಿಸಿರುವುದು, ನಿಮ್ಮಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುವವರು ಯಾರು ಎಂದು ನೋಡಲು. ಆದ ಕಾರಣ ಬಂಧು ಮಿತ್ರರೇ, ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನ ಹಲವಾರು ಗುರುತುಗಳು ನಮಗೆ ಈ ಪ್ರಪಂಚದಲ್ಲಿ ಕಂಡುಬರುತ್ತವೆ. ಈ ಸೂರ್ಯ ಹಾಗೆ ಆಂತರಿಕದಲ್ಲಿ ನಿಂತಿದೆ, ಅದು ಯಾವುದೇ ರೀತಿಯ ಅದಕ್ಕೆ
ಅವಲಂಬನೆ ಇಲ್ಲದೆ ಆ ಸೂರ್ಯ ನಿಂತಿದೆ. ಸಮಯಕ್ಕೆ ಸರಿಯಾಗಿ ಅದು ತನ್ನ ಕೆಲಸವನ್ನು ನಿರ್ವಹಿಸುತ್ತಿದೆ. ಅದೇ ರೀತಿ ಮಳೆ ಸರಿಯಾದ ಸಮಯಕ್ಕೆ ಬರುತ್ತದೆ, ಗಾಳಿ ಸರಿಯಾಗಿ ಬೀಸುತ್ತಿದೆ. ಪ್ರಕೃತಿಯಲ್ಲಿ ಒಟ್ಟಾರೆ ಮನುಷ್ಯನಿಗೆ ಜೀವಿಸಲು ಬೇಕಾಗಿರ್ತಕ್ಕಂತಹ ವ್ಯವಸ್ಥೆ ಇದು ಹಾಗೆಯೇ ತನ್ನಷ್ಟಕ್ಕೆ ತಾನೇ ಬರುವಂಥದ್ದಲ್ಲ. ಇದರ ಹಿಂದೆ ಒಬ್ಬ ತಯಾರಕನಿದ್ದಾನೆ. ಅವನಿಗೆ ನಾವು ಸೃಷ್ಟಿಕರ್ತನು, ಅವನಿಗೆ ನಾವು ದೇವರು ಎಂದು ಕರೆಯುತ್ತೇವೆ. ಈ ಹಲವಾರು ಭಾಷೆಗಳಲ್ಲಿ ಸೃಷ್ಟಿಕರ್ತ ದೇವರು ಹಲವಾರು ಇದ್ದಾರಾ ಒಂದಿದ್ದಾರಾ ಎಂದು ನೋಡಿದಾಗ ನಾವು ಕೇಳುತ್ತೇವೆ ಬಹಳಷ್ಟು ಕಡೆ ಒಂದು ಗಾದೆ ಮಾತಿನ ರೂಪದಲ್ಲಿ, ದೇವನೊಬ್ಬನು ನಾಮ ಹಲವು ಎಂದು. ದೇವನು ಒಬ್ಬನಾಗಿದ್ದಾನೆ, ಹೆಸರುಗಳು ಹಲವಾರು ಇವೆ ಎಂದು. ಹಾಗಿರುವಾಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತಾ ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ನೀರು, ನಾವೆಲ್ಲ ಕುಡಿಯತಕ್ಕಂತಹ ಬಳಸ್ತಕ್ಕಂತಹ ನೀರನ್ನು ನಾವು ತೆಗೆದುಕೊಂಡಾಗ ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ವಾಟರ್ ಎಂದು ಕರೆಯುತ್ತೇವೆ, ತೆಲುಗುವಲ್ಲಿ ನೀಳು, ಅದೇ ರೀತಿ ಅರಬಿಯಲ್ಲಿ ಮಾಉನ್, ಕನ್ನಡದಲ್ಲಿ ನಾವು ನೀರೆಂದು ಕರೆಯುತ್ತೇವೆ, ಹಿಂದಿಯಲ್ಲಿ ಅದನ್ನು ಪಾನಿ ಎಂದು ಕರೆಯುತ್ತೇವೆ. ಆದರೆ ನಾವು ಇಲ್ಲಿ ವೀಕ್ಷಿಸಬೇಕಾಗಿರ್ತಕ್ಕಂಥ ವಿಚಾರ, ನೀರು ಯಾವುದೇ ಹೆಸರಿನಿಂದ ಕರೆದರೂ ಸಹ ಅದು ನೀರು ಒಂದೇ ಆಗಿದೆ, ಹೆಸರುಗಳು ಮಾತ್ರ ಬೇರೆ ಬೇರೆ ಇವೆ. ಅದಕ್ಕಾಗಿರ್ತಕ್ಕಂತಹ ಒಂದು ಗುಣ ಇದೆ ಅದರಲ್ಲಿ. ಆ ಗುಣ ಏನಿದೆ ಅದರಲ್ಲಿ, ನಾವು ವೈಜ್ಞಾನಿಕ ಭಾಷೆಯಲ್ಲಿ ನೋಡುವುದಾದರೆ H2O ಎಂದು ಇದೆ. ಆ ಗುಣ ಅದರಲ್ಲಿದ್ದ ಕಾರಣ ಹೆಸರು ಬೇರೆ ಬೇರೆ ಆದರೂ ಸಹ ಅದರಲ್ಲಿರ್ತಕ್ಕಂತಹ ಗುಣ ಒಂದೇ ಮತ್ತು ಆ ವಸ್ತು ಒಂದೇ ಆಗಿದೆ. ಅದೇ ರೀತಿ ಹಲವಾರು ಭಾಷೆಗಳಲ್ಲಿ ಆ ಸೃಷ್ಟಿಕರ್ತನಿಗೆ ದೇವರು, ಪರಮಾತ್ಮ, ಭಗವಾನ್, ದೇವುಡು, ಅಲ್ಲಾ, ಯಾವುದೇ ಒಂದು ಹೆಸರನ್ನು ಕರೆದರೂ ಸಹ ಆ ಹೆಸರಿಗೆ ನಾವು ಯಾವ ಸೃಷ್ಟಿಕರ್ತನಿಗೆ ಆ ಸೃಷ್ಟಿಕರ್ತನಿಗೆ ಇರತಕ್ಕಂತಹ ಗುಣಗಳೊಂದಿಗೆ ನಾವು ಅವನನ್ನು ಕೂಗಿದರೆ, ಪ್ರಾರ್ಥಿಸಿದರೆ, ಆ ಸೃಷ್ಟಿಕರ್ತನಲ್ಲಿರ್ತಕ್ಕಂತಹ ಗುಣಗಳನ್ನು ನಾವು ಲೆಕ್ಕಿಸುತ್ತಾ ಅದನ್ನು ನಾವು ವೀಕ್ಷಿಸುತ್ತಾ ನಾವು ಆ ಸೃಷ್ಟಿಕರ್ತನನ್ನು ಆರಾಧಿಸಿದರೆ ನಾವು ನಿಜವಾಗಿ ಆ ಸೃಷ್ಟಿಕರ್ತನನ್ನು ಆರಾಧಿಸಿದಂತಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ ನಮಗೆ ಧಾರ್ಮಿಕ ಗ್ರಂಥಗಳಲ್ಲಿ ಸಿಗುವ ಆ ಸೃಷ್ಟಿಕರ್ತನ ಗುಣಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಗೊತ್ತಾಗುತ್ತದೆ ಆ ಸೃಷ್ಟಿಕರ್ತನ ಗುಣಲಕ್ಷಣಗಳೇನು. ಮೊದಲನೆಯ ಗುಣಲಕ್ಷಣವಾಗಿದೆ, ಅವನು 7 ಆಕಾಶಗಳ ಮೇಲೆ ಇರುವವನಾಗಿದ್ದಾನೆ. ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿ ಮಾಡಿ ಅದರ ಮಧ್ಯದಲ್ಲಿ ಅವನು ಬರುವವನಲ್ಲ, ಅದರ ಒಳಗಡೆ ಅವನು ಬರುವವನಲ್ಲ. ಏಕೆ ಎಂದರೆ ಆ ಸೃಷ್ಟಿಕರ್ತನು ಸೃಷ್ಟಿಸಿರುವ ಈ ವಿಶ್ವ ಮಂಡಲವು ಅವನ ಎದುರುಗಡೆ ಒಂದು ಚಿಕ್ಕ ವಸ್ತುವಾಗಿದೆ. ನಾವು ದೇವನು ಕೊಟ್ಟಿರ್ತಕ್ಕಂತಹ ಬುದ್ಧಿಶಕ್ತಿಯ ಮೇಲೆ ನಾವು ಆಲೋಚಿಸಿದರೆ ಗೊತ್ತಾಗುತ್ತದೆ, ಒಬ್ಬ ವ್ಯಕ್ತಿ ಒಂದು ಚಿಕ್ಕ ವಸ್ತು, ಉದಾಹರಣೆಗೆ ಒಂದು ಪಿನ್, ಒಂದು ಗುಂಡು ಪಿನ್ನನ್ನು ತಯಾರು ಮಾಡುತ್ತಾನೆ. ಆ ಗುಂಡು ಪಿನ್ನಲ್ಲಿ ಆ ಮನುಷ್ಯ ಬರಲು ಸಾಧ್ಯವಿಲ್ಲ. ಆ 2 ಇಂಚಿನ ಗುಂಡು ಪಿನ್ನಲ್ಲಿ 6 ಅಡಿಯ ಮನುಷ್ಯ ಅದರಲ್ಲಿ ಯಾವ ರೀತಿ ಬರಲು ಸಾಧ್ಯವಿಲ್ಲವೋ. ಈ ಒಂದು ನಮ್ಮ ಬುದ್ಧಿ ಕಾನ್ಸೆಪ್ಟ್ ಈ ರೀತಿ ಹೇಳುವಾಗ ಅದೇ ರೀತಿ ಆ ಸೃಷ್ಟಿಕರ್ತನು ಈ ಆಕಾಶ ಭೂಮಿಗಳ ಮಧ್ಯದಲ್ಲಿ ಬರುವವನಲ್ಲ, ಆದರೆ ತನ್ನ ಸಂದೇಶವನ್ನು ಕಳಿಸುವುದರ ಮುಖಾಂತರ ತನ್ನ ಪರಿಚಯವನ್ನು ಜನರಿಗೆ ಕೊಡುತ್ತಾನೆ. ಆ ಸಂದೇಶವನ್ನು ಸ್ವೀಕರಿಸಿಕೊಂಡುವವರು ಈ ಪ್ರಪಂಚದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ಸನ್ನು ಆಗುತ್ತಾರೆ. ಈ ಒಂದು ವಿಚಾರವನ್ನು ತಮ್ಮೆದುರುಗಡೆ ತಿಳಿಸಲಾಗಿದೆ. ಉದ್ದೇಶ ನಾವು ಸ್ವಾರ್ಥಿಗಳಾಗಕೂಡದು, ನಮ್ಮ ಬಳಿಗೆ ಬಂದಿರತಕ್ಕಂತಹ ಸತ್ಯವನ್ನು ಆ ಸಂದೇಶವನ್ನು ಇನ್ನೊಬ್ಬರಿಗೆ ತಿಳಿಸುವುದರ ಉದ್ದೇಶವಿದೆ. ನಮಗೂ ಆ ಸೃಷ್ಟಿಕರ್ತನು ಇಹದಲ್ಲೂ ಮತ್ತು ಪರದಲ್ಲೂ ಯಶಸ್ಸನ್ನು ದಯಪಾಲಿಸಲಿ ಎಂದು ನಾವು ಆಶಿಸುತ್ತಾ ಅದರ ಮೇಲೆ ಪ್ರಯತ್ನ ಪಡುತ್ತಾ ಆ ವಿಷಯವನ್ನು ತಮ್ಮೆಲ್ಲರಿಗೆ ಮುಟ್ಟಿಸಲು ಪ್ರಯತ್ನ ಮಾಡಿದೆವು. ಇದು ನಿಸ್ವಾರ್ಥ ಗುಣವಾಗಿದೆ. ಅಷ್ಟೇ ಅಲ್ಲ, ನಾಳೆ ಪ್ರಳಯದ ದಿನ ಸೃಷ್ಟಿಕರ್ತನ ಎದುರುಗಡೆ ನಮ್ಮ ಜೀವನದ ಲೆಕ್ಕ ವಿಚಾರಣೆ ನಡೆಯಲಿದೆ. ಆ ದಿನದಂದು ಯಾರಿಗೆಲ್ಲ ಸತ್ಯ ಸಂದೇಶ ಮುಟ್ಟಿಲ್ಲವೋ ಅವರುಗಳು ದೇವನ ಎದುರುಗಡೆ ದೂರನ್ನು ಸಲ್ಲಿಸುತ್ತಾರೆ. ಏಕೆಂದರೆ ಅಂತಿಮ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವರು ಅಂತಿಮ ಸಂದೇಶವಾಹಕರಾಗಿದ್ದಾರೆ ಈ ಪ್ರಪಂಚಕ್ಕೆ. ಅವರಾದ ನಂತರ ಯಾರೂ ಸಹ ಸಂದೇಶವಾಹಕರು ಬರುವವರಿಲ್ಲ. ಅವರ ಸಂದೇಶವನ್ನು ಯಾರೆಲ್ಲ ಸ್ವೀಕರಿಸಿಕೊಳ್ಳುತ್ತಾರೋ ಅವರು ತಮ್ಮ ಜೀವನದಲ್ಲಿ ಸ್ವತಃ ಅಳವಡಿಸಿಕೊಳ್ಳುವುದರ ಮುಖಾಂತರ ಅದನ್ನು ಇನ್ನೊಬ್ಬರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ನಾಳೆ ಪ್ರಳಯದ ದಿನ ಯಾರಿಗೆಲ್ಲ ಸತ್ಯ ಸಂದೇಶ ಮುಟ್ಟಿಲ್ಲವೋ ಅವರು ಸೃಷ್ಟಿಕರ್ತನಿಗೆ ದೂರನ್ನು ಸಲ್ಲಿಸುತ್ತಾರೆ. ಆ ದೂರನ್ನು ಆ ಸೃಷ್ಟಿಕರ್ತನು ಸ್ವೀಕರಿಸಿಕೊಂಡು ಕೇವಲ ಪ್ರಪಂಚದಲ್ಲಿದ್ದು ತಮ್ಮ ಒಳಿತನ್ನು ಮಾತ್ರ ಬಯಸುವವರು, ತಮ್ಮ ಪ್ರಪಂಚದ ಮತ್ತು ಪರಲೋಕದ ಯಶಸ್ಸನ್ನು ಮಾತ್ರ ಬಯಸುವವರು, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಇನ್ನೊಬ್ಬರಿಗೂ ಸಹ ಸ್ವರ್ಗ ಸಿಗಲಿ ಎನ್ನುವ ಭಾವನೆ ಇರಲಾರದ ಜನರು ಪರಲೋಕದಲ್ಲಿ
ಯಶಸ್ಸಾಗುವುದಿಲ್ಲ. ಸೃಷ್ಟಿಕರ್ತನು ಅವರಿಗೆ ಶಿಕ್ಷೆಯನ್ನು ಅಲ್ಲಿ ಕೊಡುತ್ತಾನೆ. ಈ ಕಾರಣದಿಂದ ನಾವು ಈ ವಿಷಯದಿಂದ ಅತೀತರಾಗಬೇಕು, ದೂರವಾಗಬೇಕು, ತಮಗೆ ಸಾಕ್ಷಿಗಳಾಗಬೇಕು ಎನ್ನುವ ಉದ್ದೇಶದಲ್ಲಿ ನಾವು ತಿಳಿಸುತ್ತಿದ್ದೇವೆ. ನಮ್ಮ ಈ ಒಂದು ಚಿಕ್ಕ ಪ್ರಯತ್ನವನ್ನು ಆ ಸೃಷ್ಟಿಕರ್ತನು, ಆ ನಮ್ಮ ದೇವನು, ಆ ನಮ್ಮ ಅಲ್ಲಾಹನು ಸ್ವೀಕರಿಸಲಿ. ربنا تقبل منا انك انت السميع العليم وتب علينا انك انت التواب الرحيم. السلام عليكم ورحمة الله وبركاته.